ನನಗೆ ವಯಸ್ಸಾಗ್ಬಿಡ್ತು, ನಾನು ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ ಅನ್ನೋ ಜಿಗುಪ್ಸೆ ಭಾಳಷ್ಟು ಜನಕ್ಕೆ ಕಾಡ್ತಾ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ಯಾರಿಗೆ ವಯಸ್ಸಾಗಿದೆ ಹಾಗೂ ಯಾರು ಯುವಕರಿದ್ದಾರೆ ಅವರಿಗೆ ಒಂದು ಅದ್ಭುತವಾದಂಥ ಸಂದೇಶ ಇದೆ. ಇವತ್ತು ನಾನು ಚರ್ಚೆ ಮಾಡಲು ಹೋಗ್ತಾ ಇರೋದು ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ. ಇವರ ಹೆಸರು ಸುಚಿತ್ ಚಟ್ಟೋಪಾಧ್ಯಾಯ ಅಂತ. ಇವರ ವಯಸ್ಸು 77 ವರ್ಷ ಸ್ನೇಹಿತರೆ. ಇವರು ಇವತ್ತು ಪದ್ಮಶ್ರೀ ವಿಜೇತರಾಗಿ ನಮಗೆಲ್ಲ ಪರಿಚಯವಾಗಿದ್ದಾರೆ. ಏನು ಅಂತ ಕೆಲಸ ಮಾಡಿದ್ದಾರೆ ಅಂತ, ಇವತ್ತು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ನೋಡೋಣ ಬನ್ನಿ. ಇವರು 350ಕ್ಕೂ ಹೆಚ್ಚು ಬುಡಕಟ್ಟು ಜನಾಂಗದವರನ್ನು ಕೇವಲ ವರ್ಷಕ್ಕೆ 2 ರೂಪಾಯಿ ಟ್ಯೂಷನ್ ಫೀಸನ್ನು ತೆಗೆದುಕೊಂಡು ತುಂಬ ಬಡ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪವಾಗಿ ಗುರುವಾಗಿ ದಾರಿಯನ್ನು ತೋರಿಸಿದ್ದಾರೆ. ಇವರ ವಯಸ್ಸಿನಲ್ಲಿ ಬಹುತೇಕ ಜನರು ಬೇಡವಾದ ನ್ಯೂಸ್ ಚಾನಲನ್ನು ಆನ್ ಮಾಡಿ ಬೇಡವಾದ ಕಮೆಂಟ್ಸ್ಗಳನ್ನು ಹಾಕೋತಾ ಕಾಲ ಕಳೀತಾ ಇರ್ತಾರೆ. ಆದರೆ ಇವರು ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ನಾನು ಸತ್ತ ಮೇಲೂ ನನ್ನ ಹೆಸರು ಅಜರಾಮರವಾಗಿ ಉಳಿಯಬೇಕು ಅನ್ನೋ ಕಾರ್ಯಕ್ಕೆ ಕೈ ಹಾಕಿ ಇವತ್ತು ನೂರಾರು ಜನರಿಗೆ ದಾರಿದೀಪವಾಗಿದ್ದಾರೆ. ಸ್ನೇಹಿತರೆ, ಬಹಳಷ್ಟು ಕಾರಣಗಳನ್ನು ಹೇಳುತ್ತಾ ಸಮಯವನ್ನು ವ್ಯರ್ಥ ಮಾಡೋರನ್ನು ನಾವು ದಿನನಿತ್ಯ ನೋಡಿದ್ದೇವೆ. ಇವರು ಹಾಗಲ್ಲ ಸ್ನೇಹಿತರೆ, ಇರುವ 24 ತಾಸಿನಲ್ಲಿ ಮ್ಯಾಕ್ಸಿಮಮ್ ಸಮಯವನ್ನು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಡಿಯೋದತ್ರ ಕಲ್ತಿದ್ದಾರೆ. ಇವರು ಶುರು ಮಾಡಿದಾಗ ಇವ್ರ ಹತ್ರ ಯಾರೂ ಬರ್ತಾ ಇರಲಿಲ್ಲ. ಭಾಳಷ್ಟು ಜನ ಇವರನ್ನು ಹೀಯಾಳಿಸ್ತಾ ಇದ್ದರು. ಇದನ್ನೆಲ್ಲ ನಿನಗೆ ಬೇಕಾ, ನೀ ರಿಟೈರ್ಡ್ ಆಗಿರೋ ವಯಸ್ಸು, ಮನೆಯಲ್ಲಿ ಆರಾಮಾಗಿರೋದು ಬಿಟ್ಬಿಟ್ಟು ಇವನ್ನೆಲ್ಲ ಎದಕ್ಕೆ ಮಾಡ್ತಾ ಇದೆಯಾ, ಈ ಥರದ ಮಾತುಗಳಿಗೆ ಅವರು ತುತ್ತಾಗಿದ್ದರು ಸ್ನೇಹಿತರೆ. ಸೊ ಈ ಥರದ ಮಾತುಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ನಮಗೂ ಬರ್ತಾ ಇರುತ್ತೆ. ಆದರೆ ನಾವಿದನ್ನು ಪಾಸಿಟಿವ್ ಆಗಿ ತೊಗೊಂಡು ಕ್ವಿಟ್ ಮಾಡಿಬಿಡ್ತೀವಿ. ಹೌದಲ್ಲ, ನಮಗೆ ಯಾರೋ ಬೇಡ ಅಂತಿದ್ದಾರೆ, ಎದಕ್ಕೆ ಬೇಕ್ಬಿಡು, ನನ್ನ ಜೀವನ ಇಲ್ಲಿ ಮುಗೀತು, ನಾನು ರಿಟೈರ್ಡ್ ಆಗಿದ್ದೀನಿ ಅಂತಂದೇಳಿ ನಮಗೆ ಬೇಕಾಗಿರೋ ಕೆಲಸನ ನಾವು ಮಾಡ್ಕೊತಾ ಇದ್ದುಬಿಡ್ತೀವಿ. ಬಟ್ ಆ ವ್ಯಕ್ತಿ ಆ ರೀತಿ ಮಾಡಲಿಲ್ಲ ಸ್ನೇಹಿತರೆ. ಈ ಸುಜಿತ್ ಚಟ್ಟೋಪಾಧ್ಯಾಯ ಅವರು ಇದನ್ನೆಲ್ಲ ಎದುರಿಸ್ತಾ ಎಲ್ಲರಿಗೂ ಉತ್ತರ ತನ್ನ ಕೆಲಸದಲ್ಲಿ ಕೊಡ್ತಾ ಬಂದರು. ನಾವು ಹಾಗೆ ಸ್ನೇಹಿತರೆ, ನಮ್ಮ ಯಶಸ್ಸನ್ನು ಬೇರೆಯವರಿಗೆ ಉತ್ತರವಾಗಿ ತೋರಿಸಬೇಕು ಹೊರತು ಅವರೊಂದಿಗೆ ಚರ್ಚೆ ಮಾಡುತ್ತಾ ಕಾಲಹರಣವನ್ನು ಮಾಡಬಾರದು. ಸೊ ಈ ವಿಡಿಯೋ ನಿಮಗೆ ತುಂಬ ಇನ್ಸ್ಪೈರ್ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಆಸೆ ನಿಮಗಿದ್ದರೆ ಈ ಥರದ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ, ನಾನು ನಿಮ್ಮ ಪ್ರೀತಿಯ MLM ಶರತ್ ಯಾವಾಗಲೂ ಈ ಥರದ ವಿಡಿಯೋಗಳನ್ನು ನಿಮಗೆ ಮುಟ್ಟಿಸ್ತಲೇ ಇರ್ತೀನಿ. ಇವತ್ತಿನ ಯುವಕರು ಮೊಬೈಲನ್ನು ಕೈಯಲ್ಲಿ ಹಿಡಿದು ಯೂಟ್ಯೂಬು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ ಅದರಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ಎಲ್ಲ ಯುವಕರಿಗೆ ಇವರೊಬ್ಬರು ಸ್ಫೂರ್ತಿದಾಯಕರಾಗಬೇಕು ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಈ ವಿಡಿಯೋನು ಮಾಡಿದ್ದೇನೆ. ಎದ್ದೇಳಿ, ಇನ್ನೂ ಸಮಯ ಮಿಂಚಿಲ್ಲ. ಏನಾದರೂ ಒಂದು ಹೊಸದನ್ನು ಸಾಧನೆ ಮಾಡೋಣ, ಮಾಡಿ ನಮ್ಮ ಜೀವ ಇಲ್ಲದ್ರೂ ನಮ್ಮ ಹೆಸರನ್ನು ಈ ದೇಶಕ್ಕೆ ಈ ಜನರ ಹತ್ರ ಬಿಟ್ಟು ಹೋಗೋಣ. ಇವರು ಮಾಡಿರುವಂತಹ ಸಾಧನೆ 4 ಜನರಿಗೆ ತಲುಪಲೇಬೇಕು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋವನ್ನು ಅತಿ ಹೆಚ್ಚು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಿಗೆ, ಎಲ್ಲರಿಗೂ ಈ ವಿಡಿಯೋವನ್ನು ಹಂಚಿರಿ. ಇವರ ಸಾಧನೆ ಎಲ್ಲರಿಗೂ ಮುಟ್ಟಲಿ, ಈ ಸಾಧನೆ ಎಲ್ಲರಿಗೂ ಒಂದು ಸ್ಫೂರ್ತಿ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋವನ್ನು ನಿಮಗೋಸ್ಕರ ನಾನು ಅರ್ಪಣೆ ಮಾಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ನಿಮ್ಮ ಟೀಮಿಗೆ ಎಲ್ಲರಿಗೂ ಪುಸ್ತಕನ ಬೇಕಾದ್ರೆ ನಾನು ನನ್ನ ಜೊತೆ ಮಾತಾಡಿ ನಾನು ಬಲ್ಕಲ್ಲಿ ನಿಮಗೆ ಪುಸ್ತಕನ ಕೂಡ ಕೊಡ್ತೀನಿ. ಸೊ ಪ್ರತಿಯೊಂದು ಪುಸ್ತಕದಲ್ಲೂ ಒಂದೊಂದು ಹೊಸ ಹೊಸ ವಿಷಯಗಳನ್ನ ಹಾಕಿದ್ದೀನಿ. ಭಾಳಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಹೇಗೆ ಮುಚ್ಚುತ್ತೆ, ಆಮೇಲೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಹೇಗೆ ಓಡೋಗುತ್ತೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಗೈಡ್ಲೈನ್ ಏನೇನಿದೆ. ಸೊ ಎಲ್ಲ ಕನ್ನಡದಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ. ಈ ಪುಸ್ತಕನ ಓದ್ತಿದ್ದವರು ತುಂಬ ಜನ ಫೋನ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ತುಂಬ ಲಿಮಿಟೆಡ್ ಸ್ಟಾಕ್ ಇದೆ, ಈ ಕೂಡಲೇ ನನಗೆ ಫೋನ್ ಮಾಡಿ ನಿಮ್ಮ ಬುಕ್ಕನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳಿ. ಸೊ ಹೋಮ್ ಡೆಲಿವರಿನೂ ಕೂಡ ಇರುತ್ತೆ.